ಮೈಸೂರು ದಸರಾ ವಿಶ್ವ ಪ್ರಸಿದ್ಧಿ. ದಸರಾದಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಷ್ಟೇ ಪ್ರತಿಷ್ಠೆಯದ್ದು. ಆದರೆ ಈ ಬಾರಿಯ ಮೈಸೂರು ದಸರಾಗೆ ಕಪ್ಪು ಚುಕ್ಕೆ ಅಂಟಿದೆ. ಕಮಿಷನ್ ಹಾವಳಿ ನಾಡ ಹಬ್ಬಕ್ಕೂ ಅಂಟಿದೆ. ಹೃದಯದ ತಂತಿಗಳನ್ನು ಮೀಟೋ ಪಂಡಿತ್ ರಾಜೀವ್ ತಾರನಾಥರ ಸಂಗೀತದಿಂದ ಹಣ ಪೀಕೋ ಘಟನೆಯೊಂದು ಇಡೀ ಕರ್ನಾಟಕವನ್ನು ತಲೆ ತಗ್ಗಿಸುವಂತೆ ಮಾಡಿದೆ. ನಾ ಇಂಡಿಯಾಗೆ ಬಂದೆ, ಯಾಕೆ ಬಂದೆ, ಇಲ್ಲಿ ಸಂಗೀತದಲ್ಲಿ ಕೇಳ್ತಾರೋ ಮಂದಿ ಕೇಳ್ತಾರೇನೋ ಅಂತ. ನನ್ನ ಜನ ನನ್ನ ಹಾಗೆ ಊಟ ಮಾಡೋ ಬೇಳೆ ಅನ್ನ ಊಟ ಮಾಡೋದು ಇದೆಯೋ ಏನೋ ಅಂತ ಅಂದ್ಕೊಂಡು ಬಂದೆ. ಅದ್ರಲ್ಲಿ ಸ್ವಲ್ಪ ನನಗೆ ನಿರಾಶೆ ಇದೆ. ನಾನು ಇಂಡಿಯಾಗೆ ಯಾಕೆ ಬಂದೆ ಎಂಬ ಬೇಸರ, ನನ್ನ ಸಂಗೀತ ಕೇಳ್ತಾರೇನೋ ಅನ್ನೋ ನಂಬಿಕೆ, ಅದರಲ್ಲಿ ಸ್ವಲ್ಪ ನನಗೆ ನಿರಾಶೆ ಆಗಿದೆ. ಹೀಗೆ ಈ ಇಳಿ ವಯಸ್ಸಿನಲ್ಲಿ ಸೋಫಾದ ಮೇಲೆ ಒರಗಿ ಅವರಿಂದ ಹೊರಹೊಮ್ಮಿದ ತತ್ತರಿಸದ ಮಾತುಗಳಿಗೂ ಬೇಸರ. ಅಂದಹಾಗೆ ಒಂದು ಕಾಲದಲ್ಲಿ ಸ್ವರಲೋಕವನ್ನ ಸಾಮ್ರಾಟನ ರೀತಿ ಆಳಿದ ಸರೋದ್ ವಾದಕ ಪಂಡಿತ್ ತಾರಾನಾಥ್, ಹೀಗೆ ಹೇಳಲು ಕಾರಣ ಲಂಚ ಎಂಬ ಭೂತ. ರಾಜ್ಯದ ಸಾಂಸ್ಕೃತಿಕ ಶ್ರೀಮಂತಿಕೆಗೂ ತಟ್ಟಿತು ಕಮಿಷನ್ ಕಾಟ. ಪದ್ಮಶ್ರೀ ಪಂಡಿತ್ ರಾಜೀವ್ ತಾರಾನಾಥ್ ಬಳಿ ಲಂಚ ಕೇಳಿದ್ಯಾರು? ಕಮಿಷನ್ ಕಮಿಷನ್ ಕಮಿಷನ್, ಒಂದು ಸರ್ಕಾರವನ್ನೇ ಕಿತ್ತು ಬಿಸಾಕಿದ್ರು ಕಮಿಷನ್ ಇಂದ ಬಿಡುಗಡೆ ಸಿಗಲೇ ಇಲ್ಲ. ಇದೀಗ ವಿಶ್ವವಿಖ್ಯಾತ ಮೈಸೂರು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕಳಂಕ ತಟ್ಟಿದೆ. ವೇದಿಕೆ ಕಾರ್ಯಕ್ರಮ ನೀಡಲು ಪರ್ಸೆಂಟೇಜ್ ವ್ಯವಹಾರ ನಡೀತಾ ಇದೆಯಾ ಅನ್ನೋ ಸಂಶಯ ಕಾಡ್ತಿದೆ. ಸಂಶಯ ನಿಜ ಎನ್ನುವಂತೆ ಪಂಡಿತ್ ರಾಜೀವ್ ತಾರಾನಾಥ್ ಹೇಳಿಕೆಯೇ ಸಾಕ್ಷಿ. ಹೌದು, ಪದ್ಮಶ್ರೀ ಪಂಡಿತ್ ರಾಜೀವ್ ತಾರಾನಾಥ್ಗೆ ಕಮಿಷನ್ ಕಾಟ ತಟ್ಟಿದೆ. ಸರೋದ್ ಮಾಂತ್ರಿಕನಿಂದ ಲಂಚ ಕೇಳಲಾಗಿದೆ ಅನ್ನೋದೇ ಸಾಂಸ್ಕೃತಿಕ ಲೋಕವೇ ತಲೆ ತಗ್ಗಿಸುವ ವಿಚಾರ. ಈ ಸುದ್ದಿ ಸಂಚಲನ ಸೃಷ್ಟಿಸಿ ತೀವ್ರ ಟೀಕೆಗಳಿಗೆ ಕಾರಣವಾಗುತ್ತಲೇ ಪಂಡಿತ್ ತಾರಾನಾಥ್ರ ಮೈಸೂರಿನ ಕುವೆಂಪು ನಗರ ನಿವಾಸಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಗಾಯತ್ರಿ ಭೇಟಿ ನೀಡಿ ಮಾತನಾಡಿದ್ದಾರೆ. ತಾರಾನಾಥ್ರ ಬಳಿ ಮಾಹಿತಿ ಪಡೆದುಕೊಂಡ್ರು. ಈ ಕುರಿತು ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಗಾಯತ್ರಿ, ಯಾವುದೇ ಅಧಿಕಾರಿಗಳು ಸಾಂಸ್ಕೃತಿಕ ಉಪಸಮಿತಿಯ ಸದಸ್ಯರಾಗಲಿ ಸಂಪರ್ಕ ಮಾಡಿಲ್ಲ. ಯಾವುದು ಅನಾಮಧೇಯ ವ್ಯಕ್ತಿಯಿಂದ ಇನ್ನೊಬ್ಬರ ಮೊಬೈಲ್ಗೆ ಈ ರೀತಿಯ ಮಾಹಿತಿ ಬಂದಿದೆ ಎಂದು ಸಬೂಬು ಹೇಳಿದ್ದಾರೆ. ಸಂಪರ್ಕ ಮಾಡಿದ್ವಿ ಮತ್ತು ಖುದ್ದಾಗಿ ಕೂಡ ನಾವು ಭೇಟಿ ಮಾಡಿದ್ವಿ. ಅವರು ಹೇಳಿದರು ಯಾವುದೇ ಅಧಿಕಾರಿಗಳು ಕೂಡ ನಮಗೆ ಬಂದು ಆ ರೀತಿ ಕೇಳಿಲ್ಲ, ಮತ್ತು ಸಮಿತಿ ವತಿಯಿಂದನೂ ಕೂಡ ನಮ್ಮನ್ನು ಆ ರೀತಿ ಹಣದ ಬೇಡಿಕೆ ಇಟ್ಟಿಲ್ಲ ಅಂತ ಅವರು ಹೇಳಿದ್ದಾರೆ. ಈ ಹಿಂದೆ ಅವರದು ಕಾರ್ಯಕ್ರಮವನ್ನು ನಾವು ನಿಗದಿಪಡಿಸಿದ್ವಿ. ಅವರ ಆರೋಗ್ಯದ ಕಾರ್ಯಕ್ರಮದಿಂದ ಆರೋಗ್ಯದ ಕಾರಣದಿಂದ ಅವರ ಮಗಳು ಅದನ್ನು ಮಾಡಲಿಕ್ಕಾಗಲ್ಲ ಅಂತ ನಮಗೆ. ನಾನು ಸಂಗೀತ ಕ್ಷೇತ್ರದವನು, ನನಗೆ ನಿರಾಶೆಯಾಗಿದೆ. ಲಂಚ ಕೇಳಿದ್ದಕ್ಕೆ ಸಂಗೀತ ದಿಗ್ಗಜನಿಗೆ ತೀವ್ರ ಮುಜುಗರ. ಇಡೀ ಘಟನೆ ಬಗ್ಗೆ ಬೇಸರ ಹೊರಹಾಕಿದ ಪಂಡಿತ್ ರಾಜೀವ್ ತಾರಾನಾಥ್, ನಾನು ಸಂಗೀತ ಕ್ಷೇತ್ರದವನು, ನನಗೆ ನಿರಾಶೆಯಾಗಿದೆ, ನಾನು ಮತ್ತು ನಮ್ಮ ಯೋಚನೆ ಬೇರೆ ಅಂತ ಹೇಳ್ಕೊಂಡ್ರು. ಇದೆಲ್ಲ ನಮಗೆ ಬೇಕಾಗಿರಲಿಲ್ಲ ಅಂತ ನಿರಾಶೆಯಲ್ಲೇ ಮಾತನಾಡಿದ್ರು. ನಾ ಇಂಡಿಯಾಗೆ ಬಂದೆ, ಯಾಕೆ ಬಂದೆ, ಇಲ್ಲಿ ಸಂಗೀತದಲ್ಲಿ ಕೇಳ್ತಾರೋ ಮಂದಿ ಕೇಳ್ತಾರೇನೋ ಅಂತ. ಆ ಉತ್ಸಾಹ ಪ್ಯಾಷನ್ ಇದೆಯೋ ಇರಬಹುದು. ನನ್ನ ಜನ ನನ್ನ ಜನ ನನ್ನ ಹಾಗೆ ಊಟ ಮಾಡೋ ಬೇಳೆ ಅನ್ನ ಊಟ ಮಾಡೋರು ಇದೆಯೋ ಏನೋ ಅಂತ ಅಂದ್ಕೊಂಡು ಬಂದೆ. ಅದರಲ್ಲಿ ಸ್ವಲ್ಪ ನನಗೆ ನಿರಾಶೆಯಾಗಿದೆ. ಮೈಸೂರು ದಸರಾಗೆ ಈ ಬೆಳವಣಿಗೆ ನಿಜಕ್ಕೂ ಕಪ್ಪು ಚುಕ್ಕೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಅಪಪ್ರಚಾರಗಳಿಗೆ ಕಿವಿಗೊಡದಿರಿ. ನಾಡಹಬ್ಬ ದಸರಾವನ್ನ ಯಾವುದೇ ಲೋಪದೋಷಗಳಿಗೆ ಅವಕಾಶಗಳು ಇಲ್ಲದಂತೆ ಆಯೋಜಿಸಿ ಯಶಸ್ವಿಗೊಳಿಸುತ್ತೇವೆ ಎಂದಿದ್ದಾರೆ. ಅಲ್ಲದೆ ವಿಡಿಯೋವೊಂದನ್ನ ಹಂಚಿಕೊಂಡಿದ್ದಾರೆ. ಒಟ್ಟಾರೆ ಕಲಾವಿದರಿಂದ ಕಮಿಷನ್ ಕೇಳ್ತಿರುವ ವಿಚಾರಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಮಿಷನ್ ಹಾವಳಿ ರಾಜಕೀಯದಿಂದ ಸಾಂಸ್ಕೃತಿಕ ಲೋಕಕ್ಕೂ ತಟ್ಟಿರುವುದು ದುರಂತವೇ ಸರಿ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.